ಆರು ವರ್ಷಗಳಿಗೊಮ್ಮೆ ನಡೆಸಲಾಗುವ ಬಿಜೆಪಿಯ ಸದಸ್ಯತ್ವ ಅಭಿಯಾನ ಇದೀಗ ಮತ್ತೆ ಆರಂಭವಾಗಿದೆ. ಕರ್ನಾಟಕದಲ್ಲಿಯೂ ಕೂಡ ಈ ಅಭಿಯಾನವನ್ನು ಆರಂಭಿಸಲಾಗಿದ್ದು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿಯೂ ಕೂಡ ಈ ಒಂದು ಅಭಿಯಾನ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಬಿಜೆಪಿಯ ಮುಖಂಡ ನಾಗರಾಜು ಚಬ್ಬಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ಆರು ವರ್ಷಗಳಿಗೊಮ್ಮೆ ಈ ಅಭಿಯಾನವನ್ನು ನಡೆಸಲಾಗುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ಅಭಿಯಾನವನ್ನು ನಡೆಸಲಾಗಿದೆ. ಇನ್ನು ಸಾಕಷ್ಟು ಜನ ಇದಕ್ಕೆ ಬೆಂಬಲವನ್ನು ಸಹ ಸೂಚಿಸ್ತಾ ಇದ್ದಾರೆ. ಸಾಕಷ್ಟು ಜನ ಯುವಕರು ಇತ್ತ ಕಡೆ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತ ಆಗಿದೆ. ಆರು ವರ್ಷಕ್ಕೊಮ್ಮೆ ನಾವು ಈ ಮೆಂಬರ್ಶಿಪ್ ಅನ್ನು ಸಂಪೂರ್ಣವಾಗಿ ಉತ್ಸಾಹ ಮಾಡಿದ್ವಿ. ಈ ಹಿಂದೆ ಮಾಡಿ ಮತ್ತದ ರಿನ್ಯೂವಲ್ ಮಾಡಿದ್ವಿ. ಈಗ ಮತ್ತೊಮ್ಮೆ ನಾವು ರಿನ್ಯೂವಲ್ ಅನ್ನು ಮಾಡ್ತಾ ಇದ್ವಿ. ಎಲ್ಲ ಮೆಂಬರ್ಶಿಪ್ ಯಾರು ಮೊದಲಾಗಿರ್ಬೋದು ಅಂತಂದ್ರೆ ದೇಶಾದ್ಯಂತ 11 ಕೋಟಿ ಇಂತ ಹೆಚ್ಚು ಮೆಂಬರ್ಶಿಪ್ ಮಾಡುವಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ನಮ್ಮೆಲ್ಲರಿಗೂ ಕೂಡ ಒಂದು ಕರೆ ಕೊಟ್ಟಿದ್ದಾರೆ. ಸ್ವತಃ ರಾಷ್ಟ್ರೀಯ ಪದಾಧಿಕಾರಿಗಳು, ಎಮ್ ಎಲ್ ಎರು, ಎಂ ಪಿಗಳು, ಮಂತ್ರಿಗಳು ಎಲ್ಲರೂ ಸಹಿತ ನಿಮ್ಮ ಕ್ಷೇತ್ರದಲ್ಲಿರ್ಬೋದು ಅಥವಾ ಎಲ್ಲಿ ಪ್ರವಾಸ ಪ್ರಕ್ರಿಯೆಯಲ್ಲಿ ಮೆಂಬರ್ಶಿಪ್ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕಲಗಟ್ಟಿ ಕ್ಷೇತ್ರದ 3-4 ಊರುಗಳಿಗೆ ಹೋಗಿ ಒಂದನ್ನು ಕೇಳಿಕೊಂಡು ನಾವು ಎಲ್ಲರಿಂದ ಕೆಲವರನ್ನು ನಾನು ಮೆಂಬರ್ಶಿಪ್ ಮಾಡಿರುವಂಥ ಕಾರ್ಯಕರ್ತರು ಮಾಡ್ತಾರೆ. ಧಾರವಾಡ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಮತ್ತು ಧಾರವಾಡ ಜಿಲ್ಲೆ ಸೇರಿ ಈಗಾಗಲೇ ಸುಮಾರು 25-26 ಸಾವಿರ ಮೆಂಬರ್ಶಿಪ್ ಆಗ್ಯಾವ. ಮತ್ತು ದೇಶಾದ್ಯಂತ ಸುಮಾರು 1.5 ಕೋಟಿ ಸರ್. ಉಸ್ತುವಾರಿ ಸಚಿವರು ಸರ್, ಬಿಜೆಪಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಅಪ್ರಬುದ್ಧವಾದಂಥ ಹೇಳಿಕೆ ಕೊಡೋರಿಗೆ ನಾನೇನು ಉತ್ತರ ಕೊಡ್ತೀನಿ.